ದಿತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ ಆಗಿ ಒಂದು ತೊಗರಿಬೇಳೆ ರಸಂ ಮತ್ತೆ ಮೊಳಕೆ ಕಟ್ಟಿದ ಹೆಸರುಕಾಳು ಪಲ್ಯ ಹೇಳ್ಕೊಡ್ತೀನಿ. ಈಗ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ರಸಂ ಮಾಡೋದಕ್ಕೆ ಒಂದು ಪ್ಯಾನ್ ನ ಬಿಸಿ ಮಾಡಕ್ ಇಟ್ಟಿದ್ದೀನಿ. ನಾನು ಇವಾಗ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತೆ ಜೀರಿಗೆ ಹಾಕ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಸಾಸಿವೆ, ಕರಿ ಲೀವ್ಸ್ ಹಾಕ್ತಾ ಇದ್ದೀನಿ, ಕರಿಬೇವು. ನಂತರ ಉದ್ದಕ್ಕೆ 2 ಹಸಿಮೆಣಸಿನಕಾಯಿ ಹೆಚ್ಕೊಂಡಿದ್ದೀನಿ, ಗ್ರೀನ್ ಚಿಲ್ಲಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಶುಂಠಿ ನೋಡಿ, ಈ ತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ 1 ನಿಮಿಷ ಫ್ರೈ ಆಗಿದೆ. ನಾನಿಲ್ಲಿ 1 ಕಪ್ ಟೊಮೊಟೊ ಹಾಕ್ತಾ ಇದ್ದೀನಿ, ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಜೀರಾ ಪೌಡರ್ ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನಾನಿಲ್ಲಿ 1 ಕಪ್ನಷ್ಟು ತೊಗರಿ ಬೇಳೆನ ಆಲ್ರೆಡಿ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ತರ ಸ್ಮ್ಯಾಶ್ ಆಗೋ ತರ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ, ನಾನು 1 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಇವಾಗ್ಲೇ ಹಾಕೊಳ್ಳಿ. ನಂತರ ನಾವು ತೆಂಗಿನ ಹಾಲು ಕೂಡ ನಾನು ಇದಕ್ಕೆ ಆಡ್ ಮಾಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಂಡಿರಿ ಸಾಕು. 1 ಕಪ್ಪಷ್ಟು ನಾನು ನೀರು ಆಡ್ ಮಾಡ್ಕೊಂಡಿದ್ದೀನಿ. ತನಕ ನಾವು ವೇಟ್ ಮಾಡಿ ಆಮೇಲೆ ನಾವು ತೆಂಗಿನ ಹಾಕೋಣ. ಬಾಯ್ಲ್ ಆಗಿ ಸ್ಟಾರ್ಟ್ ಆಗಿದೆ. ನಾನಿಲ್ಲಿ 1 ಕಪ್ನಷ್ಟು ತೆಂಗಿನ ಹಾಲು ತಗೊಳ್ತಿದ್ವಿ. ಶುಂಠಿ ಮತ್ತೆ ತೆಂಗಿನ ಹಾಲು ಇದಕ್ಕೆ ಮೇನ್ ಇಂಪಾರ್ಟೆಂಟ್ ನಮ್ಮ ತಗ್ರಿ ಬೇಳೆ ರಸಂಗೆ. ನಾನು ಇವಾಗ ಆಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ಕುದಿ ಬಂದರೆ ಸಾಕು, ನೀವು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ, ನಮ್ಮ ರಸಂ ರೆಡಿ ಆಗುತ್ತೆ. ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ರೆ ನಮ್ಮ ತೊಗರಿ ಬೇಳೆ ರಸಂ ಚೆನ್ನಾಗಿರೋದಿಲ್ಲ, ಅದರಿಂದ ನೀವು ಗ್ರೀನ್ ಚಿಲ್ಲಿನ ಯೂಸ್ ಮಾಡಿ. ನೀಟಾಗಿ ನಂದು ಇವಾಗ ರಸಂ ಕುದಿತಾ ಇದೆ. ಇವಾಗ ಫ್ಲೇಮ್ನ ಆಫ್ ಮಾಡಿಬಿಡಿ. ಲಾಸ್ಟಲ್ಲಿ 1/4 ಹೋಳಷ್ಟು ನಾನು ಲೆಮನ್ ಜ್ಯೂಸ್ ತೊಗೊಂಡಿದ್ದೀನಿ. 1 ಟೇಬಲ್ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಆದರೆ ಸಾಕು. ನೀಟಾಗಿ ಆ್ಯಡ್ ಮಾಡಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನಮ್ಮ ರಸಂ ರೆಡಿ ಆಯಿತು. ನೋಡಿ, ಈ ತೊಗರಿ ಬೇಳೆ ರಸಂನ ನೀವು ಇಡ್ಲಿ, ದೋಸೆ ಎಲ್ಲ ಜೊತೆನೂ ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನೀವು ಬಿಸಿ ಬಿಸಿ ರೈಸ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಮನೇಲೆಲ್ಲ ನಾನ್ ವೆಜ್ ಮಾಡ್ತೀರಾ, ಸೈಡಲ್ಲಿ ಒಂದು ರಸಂ ಏನಾದರೂ ಬೇಕಂದ್ರೆ ಈ ಥರ ರಸಂ ಮಾಡ್ಕೊಳ್ಳಿ, ಸೂಪರ್ ಆಗಿರುತ್ತೆ ರಸಂ ಇದು. ನಾವು ಇವಾಗ ಇದನ್ನ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಈ ನಮ್ಮ ಸಾಂಬಾರು ಬಾಯ್ಲ್ ಆಗೋ ತನಕ ನಾನು ನಿಮಗೆ ಒಂದು ಸಿಂಪಲ್ ಆಗಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಇಲ್ಲಿ ಮೊಳಕೆ ಕಟ್ಟಿರೋ ಹೆಸರುಕಾಳು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ, ಕರಿಬೇವು ಹಾಕ್ತಾ ಇದ್ದೀನಿ, ನಂತರ 1 ಕಪ್ ಸಣ್ಣಗೆ ಕಟ್ ಮಾಡಿರೋ ಆನಿಯನ್ ಹಾಕ್ತಾ ಇದ್ದೀನಿ. ನೀಟಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನನ್ನ ಆನಿಯನ್ ಕೂಡ ನೀಟಾಗಿ ಫ್ರೈ ಆಗಿದೆ. ನಾನಿಲ್ಲಿ ಮೊಳಕೆ ಕಟ್ಟಿರೋ ಹೆಸರು ಕಾಳು ತಗೊಂಡಿದ್ದೀನಿ, ನಾನು ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ನಾನು ಇದನ್ನ ಒಂದು ಕುಕ್ ಮಾಡಬೇಕಾದ್ರೇ ಸಾಲ್ಟ್ ಹಾಕಿದ್ದೆ, ನಾನು ಕರೆಕ್ಟಾಗಿದೆ, ಸಾಲ್ಟ್ ಹಾಕ್ಕೊಳ್ಳಲ್ಲ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಇವಾಗ 1 ಟೇಬಲ್ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ತೆಂಗಿನ ತುರಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ನಮ್ಮ ಹೆಲ್ದಿ ಹೆಸರು ಕಾಳು ಪಲ್ಯ ರೆಡಿ ಆಗುತ್ತೆ. ರಸಂ ಎಲ್ಲ ಮಾಡಿದ್ರೆ ಈ ಥರ ಒಂದು ಸೈಡ್ ಡಿಶ್ ಆಗಿ ಪಲ್ಯನ ಮಾಡ್ಕೊಳ್ತೀನಿ. ಈಗ ನಮ್ಮ ಪಲ್ಯ ಕೂಡ ಆಗಿದೆ, ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಆಲ್ರೆಡಿ ಪಲ್ಯ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ, ಇವಾಗ ರಸಂನು ಕೂಡ ನಾನು ಹಾಕ್ಕೊಳ್ತೀನಿ. ಇದಕ್ಕೊಂದು ಪಾಪಡ್ ಇದ್ರೂ ಕೂಡ ಚೆನ್ನಾಗಿರುತ್ತೆ ಪಲ್ಯದ ಬದಲು. ನೀವು ಯಾವ್ದು ಬೇಕಾದ್ರೂ ನಿಮ್ಮ ಚಾಯ್ಸು, ಯಾವ್ದು ಬೇಕಾದ್ರೂ ನೀವು ತಗೊಳ್ಬೋದು. ನನ್ನ ತೊಗರಿ ಬೇಳೆ ರಸಂ ಮತ್ತು ಹೆಸರುಕಾಳು ಪಲ್ಯ
ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.